ಶ್ರೀಯುತ ಮಹಾವೀರ್ ಜೈನ್ ಅವರು 1981 ರಲ್ಲಿ ಜನಿಸುತ್ತಾರೆ 2005 ರಲ್ಲಿ ಸಿದ್ದಾಪುರದಲ್ಲಿ ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆಯನ್ನು ಪ್ರಾರಂಭ ಮಾಡುತ್ತಾರೆ ಹಾಗೆಯೇ ಪ್ರಸ್ತುತ ಸಾಗರದ ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾಗಿ ಸಹಸ್ರ ಶಾಸ್ತ್ರ ಸಂಖ್ಯೆಯ ವಿದ್ಯಾರ್ಥಿಗಳ ನೆಚ್ಚಿನ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ 2018 ರಲ್ಲಿ ಆಗ್ರಹದ ಕುಂಭಂನ ದ್ರಾವಿಡಿಯನ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೂಡ ಮಹಾವೀರ್ ಅವರಿಗೆ ಸಲ್ಲಿಕೆಯಾಗುತ್ತೆ ಶ್ರೀ ಮಹಾವೀರ್ ಜೈನ್ ಅವರು ಸಮಾಜದ ಹೆಮ್ಮೆ ಜೊತೆಗೆ ಈ ಬಸದಿಯ ಆಲಯದಲ್ಲಿಯ ಹೆಮ್ಮೆ ಹಾಗಾಗಿ ಅವರಿಗೆ ಈ ಒಂದು ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಈ ಒಂದು ಕಿರು ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀ ಮಹಾವೀರ್ ಜೈನ್ ಅವರು ನಮ್ಮ ನಿನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ನೆನಪಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮನ್ನೆಲ್ಲ ರಕ್ಷಿಸಿ ಪೋಷಿಸುತ್ತಿರುವ ಎಲ್ಲ ದೇವಾದಿ ದೇವತೆರಿಗೆ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಬಸ್ದಿಯ ಅಧ್ಯಕ್ಷ ಆದಂತಹ ಪ್ರೀತಿಯ ಮೋಹನ್ ಕುಮಾರ್ ಅವರೇ ಇಷ್ಟೊತ್ತು ಅವರ ಮಾತುಗಳನ್ನು ಕೇಳ್ತಾನೆ ನಾವೆಲ್ಲರೂ ಎಲ್ಲೋ ಹೋಗ್ಬಿಟ್ಟಿದ್ವಿ ಯಾವುದೋ ಲೋಕಕ್ಕೆ ಹೋಗಿದ್ವಿ ಹಾಗೆ ನೋಡಿದ್ರೆ ಮನಸ್ಸಲ್ಲಿ ಒಮ್ಮೊಮ್ಮೆ ಭೈರಾದೇವಿನೂ ಆದ್ವಿ ಅಂತಹ ಮಾತುಗಳನ್ನು ಆಡಿದಂತಹ ಡಾಕ್ಟರ್ ಗದಾನಂದ ಸರ್ ಅವರೇ ನಿಜವಾಗ್ಲೂ ನಾವೆಲ್ಲರೂ ಭಾಗ್ಯವಂತರು ಅದರಲ್ಲೂ ನಾನು ಭಾಗ್ಯವಂತ ಇವತ್ತು ಬಹಳ ಹೆಮ್ಮೆ ನಮ್ಮೂರಿನ ಹೆಮ್ಮೆ ಸರ್ ಗದಾನಂದ ಸರ್ ಮತ್ತೆ ಹೇಳಿದರು ತುಂಬ ಈಸಿ ಅಲ್ಲ ಅದು ಇವತ್ತಿನ ದಿನದಲ್ಲಿ ನಮ್ಮೂರಲ್ಲಿ ನಮ್ಮ ಭಾಗದಲ್ಲಿ ಮೊದಲನೇ ಕೆ ಎಸ್ ಅಧಿಕಾರಿ ಅಂತ ನಾವೇನಾರು ನೋಡಿದ್ರೆ ಅದು ಶ್ರೀಮತಿ ಸವಿತಾ ನವೀನ್ ದಾರಿಗಾತೆ ಅವರು ವೇದಿಕೆಯಲ್ಲಿದ್ದಾರೆ ಇವರೆಲ್ಲರ ಮಿಂಡಲ್ಲಿ ಎಲ್ಲ ನಮ್ಮೂರಿನ ಹಿರಿಯರು ಎಷ್ಟೋ ಕಡೆ ತುಂಬ ಹೋಗಿ ಮಾತಾಡ್ತೀವಿ ಎಲ್ಲೆಲ್ಲ ಮಾತಾಡ್ತೀವಿ ಅದೆಲ್ಲ ಕಾರ್ಯಕ್ರಮಕ್ಕಿಂತನೂ ಬಹಳ ಮನಸ್ಸಿಗೆ ಅತ್ಯಂತ ಹತ್ತಿರವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಇವತ್ತಿನ ಬಹಳ ಹತ್ರ ಅನ್ಸ್ತದೆ ಏಕೆಂದ್ರೆ ಎಲ್ಲ ಹಿರಿಯರು ಅವ್ರನ್ನ ನೋಡ್ತಿದ್ದಂಗೆ ಚೇರ್ಮನ್ ಕುದ್ರಣ ಕಷ್ಟ ಆಗ್ತಿ ತಿಂದಕ್ಕೋರಿಗೆ ನಿಜವಾಗೂ ಅಂತ ಒಂದು ಕಾರ್ಯಕ್ರಮದಲ್ಲಿ ನನ್ನ ತಂದೆಯವರು ಬಂದಿದ್ದಾರೆ ಮಾವ ಇದ್ದಾರೆ ಅಜ್ಜ ಇದ್ದಾರೆ ಊರ್ನವರೆಲ್ಲ ಇದ್ದೀರಿ ಅಲ್ಲಿ ಇಲ್ಲಿ ಕರೆದು ಪ್ರೀತಿಯಿಂದ ಮಾತಾಡಿದವರು ಬೆಂತಡ್ದವರು ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಮತ್ತೆ ಕಳೆದಂತ ಎಲ್ಲರೂ ಇದ್ದೀರಿ ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ ಪ್ರೀತಿಯ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಂದಿರೆ ಭಾಳ ಏನು ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ ನಿಜವಾಗ ಯಾಕಂದರೆ ತುಂಬ ಮಾತುಗಳನ್ನ ಕೇಳಿದ್ದೆ ನಿನ್ನೆ ಭಾವ ಭಾವ ಅಂತಲೇ ಬಂದ್ಬಿಡ್ತು ಭಾವ ಎಷ್ಟೊತ್ತಿ ಕಾರ್ಯಕ್ರಮ ಮುಗಿಬೇಕು ಅಷ್ಟೊತ್ತಿ ಮುಗಿ ಹಂಗೆ ನೋಡ್ಕೊಳ್ಳೋಣ ಅಂತೇಳಿ ಯಾಕಂದ್ರೆ 4 ಗಂಟೆ ಆಗಿದೆ ಅವ್ರು ಹೇಳಿದ್ರೆ 4:45 5 ಗಂಟೆ ಒಳಗೆ ಮುಗಿಬೇಕು ಅಂತೇಳಿ ಅಷ್ಟೆಲ್ಲ ಅಂತೂ ಮಾತಾಡೋಣ ಹಾಗೆ ನೋಡಿದರೆ ಇವತ್ತು ಸಾಧಕರು ಅಂತ ಹೇಳಿ ಸನ್ಮಾನ ಮಾಡಿದ್ದೀರಿ ಸ್ವೀಕರಿಸಿದ್ದೀರಿ ತುಂಬ ಹೆಮ್ಮೆ ಅನಿಸ್ತದೆ ನಾನು ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಕೂತಂಥವ್ರು ಎಲ್ಲರೂ ನೀವೆಲ್ಲರೂ ಸಾಧಕರು ನಿಜವಾಗ್ಲೂ ನೀವೆಲ್ಲರೂ ಸಾಧಕರು ನೀವೊಮ್ಮೆ ಸುಮ್ಮನೆ ಅಂತ ಯೋಚನೆ ಮಾಡಿ ನೋಡಿ ಒಂದು 25-30 ವರ್ಷದ ಹಿಂದೆ ನಮ್ಮೂರು ಹೇಗಿತ್ತು ಅಂತ ಸುಮ್ಮನೆ ಹಂಗೆ ಅಂತ ಯೋಚನೆ ಮಾಡಿ ನೋಡಿ ನಮ್ಗೆ ಅನಿಸ್ತತೆ ಎಷ್ಟು ಹುಲ್ಲಿನ ಮನೆ ಇದ್ದು ಯೋಚನೆ ಮಾಡಿ ನೋಡಿ ಎಷ್ಟು ಜನರ ಮನೇಲಿ ಸಿಮೆಂಟ್ ಇತ್ತು ಗಾಢ ಬಿಡಿ ಎಷ್ಟು ಜನರ ಮನೇಲಿ ಅಡಿಕೆಕಾಯಿ ಬೆಳೀತಿದ್ದು ಕರೆಕ್ಟ್ ತಾನೆ ಅಲ್ವಾ ಹಂಗಿದೆ ಅಂತ ಹೇಳಿದ್ರೆ ನಿಜವಾಗೂ ನೀವೆಲ್ಲರೂ ಸಾಧಕರೇ ಅದು ಸಾಧಕ ಅಂತ ಹೇಳಿ ನಮ್ಮನ್ನು ಕೂರಿಸಿದಿರಷ್ಟೇ ಆಗ ನೋಡಿದರೆ ನಿಮ್ಮೆಲ್ಲರನ್ನು ಮನ ತುಂಬಿ ನಾವು ನಿಮ್ಮನ್ನು ಸನ್ಮಾನ ಮಾಡ್ತಿದ್ದೀವಿ ಮನ ತುಂಬಿ ಸುಮ್ಮನೆ ಹೇಳ್ತಾ ಇಲ್ಲ ಮಾತಿಗಾಗಿ ಹೇಳ್ತಾ ಇಲ್ಲ ಇದನ್ನು ಹೇಳೋಕ್ಕೆ ಒಂದು ಕಾರಣ ಇದೆ ಇದು ಇಲ್ಲಿಗೆ ನಿಲ್ಲಬಾರ್ದು ಅಂತೇಳಿ ಯಾವುದೇ ಏನನ್ನು ಮಾಡಕ್ಕೆ ಹೊರಟಿವೋ ಅದು ನಿಲ್ಲಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಮತ್ತೆ ಎತ್ತರಕ್ಕೆ ನಾವು ಬೆಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರೋದ್ರಿಂದ ನಾನು ಮತ್ತೆ ಹೇಳ್ತಿರೋದು ಹಾಗಾಗಿ ನಾವೇನು ಇಲ್ಲೆಲ್ಲ ಕುತ್ಕೊಂಡಿದ್ದೀವಿ ಅವರೆಲ್ಲರೂ ಮುಂದೊಂದು ದಿನ ಬದುಕಿನಲ್ಲಿ ಅತ್ಯಂತ ದೊಡ್ಡ ಸಾಧಕರಾಗ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗಿದೆ ಭಗವಂತನ ಆಶೀರ್ವಾದನಿದೆ ಸ್ವಾಮೀಜಿಯವರ ಆಶೀರ್ವಾದನಿದೆ ಅದು ನಮ್ಮಿಂದ ಸಾಧ್ಯ ಆಗುತ್ತೆ ಇದು ಒಂದು ಮೊದಲನೇ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಒಂದು 2-3 ನಿಮಿಷ ಆದರೂ ನನ್ನ ಬಗ್ಗೆ ನಾನು ಮಾತಾಡಬೇಕು ಇದು ನನ್ನ ಬಗ್ಗೆ ನಾನು ಮಾತಾಡ್ಕೊಂಡ್ರೆ ನನ್ನನ್ನೇ ನಾನು ಹೊಗಳ್ಕೊಂಡಂಗೆ
ನನ್ನ ಬೆನ್ನೇ ನಾನು ತಡ್ಕೊಂಡಂಗಾಯ್ತು ಹೌದು ಅನಿಸ್ತದೆ. ಆದರೆ ಯಾಕಿದು ಅಂತ ಹೇಳಿದ್ರೆ, ತುಂಬ ಎಲ್ಲರೂ ಹೆತ್ತವರಿದ್ದೀರಿ, ತುಂಬ ಮಕ್ಕಳಿದ್ದಾರೆ, ಅರ್ಥ ಆಗುವಂತಹ ಯುವಕ ಯುವತಿಯರಿದ್ದಾರೆ, ಅವರಿಗೇನಾದರೂ ಒಂದು ಸ್ವಲ್ಪ ಸಿಗಬೇಕು ಅಂತೇಳಿ ಇಂಗ್ಲೀಷಲ್ಲಿ ಒಂದು ಬುಕ್ ಇದೆ, ಎವ್ರಿ ಒನ್ ಹ್ಯಾಸ್ ಎ ಸ್ಟೋರಿ ಅಂತೇಳಿ, ಎಲ್ಲ ಉಳಿದವರೆಲ್ಲ ಕೇಳ್ಕೊಳ್ಳಿ, ಎವ್ರಿ ಒನ್ ಹ್ಯಾಸ್ ಎ ಸ್ಟೋರಿ ಅಂತ. ಏನು ಹಾಗಂದ್ರೆ, ಪ್ರತಿಯೊಬ್ಬನ ಜೀವನದಲ್ಲೂ ಒಂದೊಂದು ಕತೆ ಇದೆ ಅಂತ. ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಕತೆ ಇದೆ, ನಿಮ್ಮೆಲ್ಲರ ಜೀವನದಲ್ಲೂ ಒಂದು ಕತೆ ಇದೆ, ಅದೇ ರೀತಿ ನಮ್ಮ ಜೀವನದಲ್ಲೂ ಒಂದು ಕತೆ ಇದೆ ಅಷ್ಟೆ. ಆದರೆ ನನ್ನ ಜೀವನದಲ್ಲಿ ಏನು ಕತೆ ಇದೆ ಅದನ್ನ ಹೇಳ್ಕೊಳ್ಳೋ ಅವಕಾಶ ಇವತ್ತು ನನಗೆ ಸಿಕ್ಕಿದೆ ಅಂತ ಅಷ್ಟೆ, ಮತ್ತೆ ಏನೇ ನಿಜವಾಗುತ್ತೆ. ಹಾಗಾಗಿ ಸವಿತನ ಹತ್ರ ಒಂದು ಕತೆ ಇದೆ, ಗಜಾನಂತರ ಹತ್ರ ಒಂದು ಕತೆ ಇದೆ, ಮೋಹನ್ ಅವ್ರ ಹತ್ರ ಒಂದು ಕತೆ ಇದೆ, ಇಲ್ಲಿ ಕೂತಂಥವ್ರಿಗೆಲ್ಲರತ್ರ ಒಂದು ಕತೆ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹೇಗಿದ್ವಿ ದೇವ್ರೆ ನಾವು, ಇವತ್ತು ಹೇಗಿದ್ದೀವಿ, ಎಷ್ಟು ಚೆನ್ನಾಗಿದ್ದೀವಿ, ಇಷ್ಟು ಜನ ಕುತ್ಕೊಳಕ್ಕೆ ಅವಕಾಶ ಇರಲಿಲ್ಲ, ಕುತ್ಕೊಂಡು ಹಾಗೆ ಮಾಡ್ಕೊಂಡಿದ್ದೀವಲ್ಲ, ಕತೆ ಅಲ್ವಾ ಅದು. ಜೀವನದಲ್ಲಿ ಎಂತೆಂತ ಕಷ್ಟ ಬಂತು, ಏನೇನಾಯ್ತು, ಹೆದರಲಿಲ್ಲ, ಎದುರಿಸಿದ್ವಲ್ಲ, ಕತೆ ಅಲ್ವಾ ಅದು. ಯಾರೋ ಏನೋ ಬೇಡ ಅಂತ ನಮ್ಮನ್ನು ತೆಗೆದು ಬಿಸಾಕಿದ್ರು, ಆದ್ರೆ ಗಟ್ಟಿಯಾಗಿ ಎದ್ದು ನಿಂತವಲ್ಲ, ಕತೆ ಅಲ್ವಾ ಅದು. ಹಾಗಾಗಿ ನಿಮ್ಮೆಲ್ಲರ ಜೀವನದಲ್ಲೂ ಒಂದು ಕತೆ ಇದೆ, ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಅಂತ ಅಷ್ಟೇ. ಮತ್ತೆ ನಾನು ಹೆಂಗಿದ್ನಪ್ಪ ಅಂತ ಹೇಳಿದ್ರೆ, ನನ್ನ ಅಮ್ಮ ಈಗಲೂ ನೆನ್ಪು ಮಾಡ್ಕೊಂತಾರೆ, ಪಾಪ ಅಮ್ಮ ಬರಬೇಕಿತ್ತು ಇವತ್ತು, ಬರಬೇಕಿತ್ತು ಅವ್ರಿಗೆ ಆಗಲ್ಲ ಅಂತ ಹೇಳಿ ಒಂಚೂರು ಮೈ ಹುಷಾರಿರಲಿಲ್ಲ, ಬರಲಿಲ್ಲ ಅಷ್ಟೇ. ಅವ್ರು ಹೇಳ್ತಿದ್ರು ಮೂರನೇ ಕ್ಲಾಸ್ ಆದರೂ ಆಯಿ ಬರ್ತಾ ಇರಲಿಲ್ಲ ಅಂತೆ, ಮೂರನೇ ಕ್ಲಾಸ್ ಆದರೂ ಆಯಿ ಬರ್ತಿರಲಿಲ್ಲ. ಬಟ್ ಆರನೇ ಕ್ಲಾಸಿಗೆ ಬಂದಮೇಲೆ ಓದಬೇಕು ಅಂತ ಒಂದು ಸ್ವಲ್ಪ ಹುಚ್ಚು ಬಂತು ನೋಡಿ. ನಾನು ಅದಕ್ಕೆ ಯಾವಾಗಲೂ ಕೆಲವು ನನ್ನ ವಿದ್ಯಾರ್ಥಿಗಳಿಗೆ ಇದಾಗ ಹೇಳ್ತಿದ್ದೀನಿ, ಮಕ್ಕಳ ಏನಾದರೂ ಸಾಧಿಸ್ಬೇಕು ಅಂದರೆ ಹುಚ್ಚು ಬರಬೇಕು ಅಂತ. ಏನು ಬರಬೇಕು? ಹುಚ್ಚು ಬರಬೇಕು, ಏನಾದರೂ ಒಂದು ಹುಚ್ಚು ಬರಬೇಕು. ನಾನು ಯಾವಾಗಲೂ ಹೇಳಿದ್ದೆ, ಒಳ್ಳೆ ಹುಚ್ಚು ಇಡಿದ್ರೆ ಒಳ್ಳೇದಾಗತ್ತೆ ಇಷ್ಟೇ. ಎಂಥ ಹುಚ್ಚು ಬರಬೇಕಪ್ಪ ಅಂದರೆ, ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಮಾಡಬೇಕು ಅಂತ ಹುಚ್ಚು ಬರಬೇಕು ಅಂತ. ಹಾಗೆ ನೋಡಿದರೆ ಎಲ್ಲ ಕೆಲಸನೂ ಮಾಡಿದ್ದೀನಿ, ಹಣ್ಣು ಮಾರಿದ್ದೀನಿ, ರಸ್ತೆ ಸೈಡಲ್ಲಿ ನಿಂತ್ಕೊಂಡು ಹಾಲು ಮಾರಿದ್ದೀನಿ, ಹೂ ಮಾರಿದ್ದೀನಿ, ಹಾಸ್ಟೆಲ್ ವಾರ್ಡನಾಗಿ ಕೆಲಸ ಮಾಡಿದ್ದೀನಿ, ಆಫೀಸ್ ಕ್ಲರ್ಕಾಗಿ ಕೆಲಸ ಮಾಡಿದ್ದೀನಿ, ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ. ನಮ್ಮಪ್ಪ ಒಂದೇ ಒಂದು ಆಸೆ, ನಮ್ಮಪ್ಪ ಓದಿದ ಆರನೇ ಕ್ಲಾಸ್ ಏನಪ್ಪ, ನನ್ನ ಮಗ ಒಂದಿನ ಲೆಕ್ಚರ್ ಆಗಬೇಕು ಅಂತ ಅಷ್ಟೆ. ಅಷ್ಟೇ, ಲೆಕ್ಚರ್ ಆದೆ, ವೈಸ್ ಪ್ರಿನ್ಸಿಪಲ್ ಆದೆ, ನಿಮ್ಮೆಲ್ಲರ ಆಶೀರ್ವಾದ, ಭಗವಂತನ ಆಶೀರ್ವಾದ. ನಮ್ಮೂರಿನ ಸಾಗರ ಕಾಲೇಜ್ ಕಂತ್ರಿ ದೇವ್ರೇ, ಸಾಗರದ ಕಾಲೇಜಲ್ಲಿ ಲೆಕ್ಚರ್ ಆಗಕ್ಕೆ ಆಯಿತು ಅನ್ನೋದು ಭಾಗ್ಯ. ಲೆಕ್ಚರ್ ಆದದ್ದು ಹೇಗಿತ್ತಪ್ಪ ಅಂತ ಹೇಳಿದ್ರೆ, ನಾನು ವರ್ಕ್ ಏನು ವಾರ್ಡನ್ನ ಕೆಲಸ ಮಾಡ್ತಿದ್ದೆ, ಅಲ್ಲಿ ತಪ್ಪಿಕ್ ಹೋಗ್ಬೇಡ ಅಂತ ಹೇಳಿ ಎಲ್ಲ ನನ್ನ ತಮ್ಮನೂ ಹೇಳ್ತಿದ್ದ, ಅಣ್ಣ ನಿಮ್ಗೆ ದೂರ ಎಲ್ಲ ಹೋದ್ರೆ ಆಗಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ತಂದೆ ತಾಯಿಗಳು ನಾವು ಇವತ್ತು ಏನವರನ್ನು ಪುಷ್ ಮಾಡ್ತೀವೋ ಆ ಮಕ್ಕಳಿಗೆ ನಮ್ಮೂರು ನಮ್ಮ ಜನ ಬೆಳೀತಾರೆ ಅನ್ನೋದಕ್ಕಾಗಿ ಇರಲಿ. ನಾನಂದೆ ನಾನು ಲೆಕ್ಚರ್ ಆಗಬೇಕು, ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ಕಾರಣ ಒಂದೇ, ನನ್ನ ಅಪ್ಪಗೆ ಒಂದಿನ ನನ್ನ ಮಗ ಲೆಕ್ಚರ್ ಅಂತ ಕರಿಬೇಕು. 2005 July 7 June 7 ಹತ್ತರಿಂದ 11 ಗಂಟೆ ಪಾಠ ಮಾಡಿ ಎಲ್ಲಿಂದನೂ ಫೋನ್ ಸಿಕ್ತು ಅಪ್ಪಗೆ, ಮಾತಾಡಿದೆ, ಅಪ್ಪ ಲೆಕ್ಚರ್ ಆಗಿದ್ದೀನಿ, ನಾಳೆನೇ ಕೆಲಸ ತೆಗೆದ್ರು ಪರವಾಗಿಲ್ಲ, ಮನೆಗೆ ಬಂದು ಗದ್ದೆ ಹೊಡಿದ್ರು ಪರವಾಗಿಲ್ಲ, ಬಟ್ ಏನಾಗಿದ್ದೀನಿ ಲೆಕ್ಚರ್ ಸುಮ್ಮನೆ ಹೇಳಿಲ್ಲ. ನಿಮ್ಮ ಪ್ರಯತ್ನಕ್ಕೆ ಆ ಭಗವಂತ ಫಲ ಕೊಡ್ತಾನೆ. ಹಂಗೆ ನೋಡಿದರೆ ಆ ದಿನಗಳು ತುಂಬ ಕಷ್ಟ ರೀ. ಉಜಿರೆಗೆ ಈ ಹಂತಕ್ಕೆ ಬೆಳೀಲಿಕ್ಕೆ ಎಲ್ಲರೂ ಅದೆಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಅವರೆಲ್ಲರೂ ನೆನ್ಪು ಮಾಡ್ಕೋಬೇಕು. ಅದು ನೆನ್ಪು ಮಾಡ್ಕೊಳಕ್ಕಿಂತ ಮೊದಲ ಉಜಿರೆ ಹೊರಟ ದಿನ ಒಂಚೂರು ನೀವು ನೆನ್ಪು ಮಾಡಬೇಕು. ಉಜಿರೆಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ, ಭಟ್ಕಳಕ್ಕೆ ಹೋಗಿ ಬಸ್ ಹತ್ತಿದ್ರೆ ಬಸ್ಸಿನ ಒಬ್ಬರಿಗೆ ಟಿಕೆಟ್ 54 ರೂಪಾಯಿ, ನನಗೆ ಮತ್ತೆ ಅಪ್ಪಗೆ ಇಬ್ಬರಿಗೂ 108 ರೂಪಾಯಿ ಬಸ್ ಟಿಕೆಟ್. ಜೀವನದಲ್ಲೇ 154 ರೂಪಾಯಿ ಬಸ್ ಟಿಕೆಟ್ ನೋಡ್ದಲ್ಲ ನಾವು. ಆ ಬಸ್ ಟಿಕೆಟ್ ನೋಡಿ ಮೈಯೆಲ್ಲ ನಡಗಿದೆ ನನಗೆ, ಅಪ್ಪ ದೇವ್ರೆ ಅಪ್ಪ ಏನತ್ರ ದುಡ್ಡಿದೆಯಾ ಇಲ್ಲ ಅಂತೇಳಿ. ನಿಜವಾಗೂ ಕಣ್ಣೆದುರಿಗೆ ಬಂದದ್ದನ್ನು ಹಾಗೆ ಹೇಳ್ತಾ ಇದ್ದೀನಿ. ಆದರೆ ಅದು ಏನೇಳಿ ಇವತ್ತು ಇಲ್ಲಿಗೆ ಥರ ಪ್ರಯತ್ನ ಮಾಡಿದೆ. ಬಿಳಿಗಾರಿಗೆ ಶಾಲೆಗೆ ಹೋಗ್ತಿದ್ದಾಗ ಯಾಕೆ ಕಷ್ಟ ಎಲ್ಲರಿಗಿರತ್ತೆ, ಸರ್ ಹೇಳಿದ್ರು ಎಷ್ಟು ಚಂದ ಹೇಳಿದ್ರು ನೋಡಿ, ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಕೊರಕ್ತಾ ಕೊರಕ್ತಾ ಕುತ್ಕೊಂಡ್ರೆ ಆಗಲ್ಲ. ಇಲ್ಲಿಂದ ಕೋಗಾರಿಂದ ಬಿಳಿಗಾರಿಗೆ ಹೋಗ್ಲಿಕ್ಕೆ, ಕೊಂಜಳಿಗೆ ಹೋಗ್ಲಿಕ್ಕೆ 2 ರೂಪಾಯಿ ಬಸ್ ಚಾರ್ಜ್. ಜಾರ್ಜಣ್ಣ ಗ್ರೇಟ್ ಮ್ಯಾನ್ ಆಫ್ ಕೋಗಾ, ಜಾರ್ಜಣ್ಣ ಬಸ್ ತುಂಬ ರಶ್ ಇತ್ತು, ಟಿಕೆಟ್ ಮಾಡ್ತಿದ್ರು 2 ರೂಪಾಯಿ ಬಸ್ ಚಾರ್ಜ್. ಒಂದೊಂದು ದಿನ ವಾರಕ್ಕೆ ನಾನು ತಮ್ಮ ಊರಿಗೆ ಬಂದಾಗ 2 ರೂಪಾಯಿ ಕೊಡಕ್ಕೆ ಇರ್ತಾ ಇರಲಿಲ್ಲ. ನಮ್ಮಮ್ಮ ನಮ್ಮ ಮನೇಲೆಲ್ಲ, ನಿಮ್ಮ ಮನೇಲಿ ನಮ್ಮ ಮನೇಲೆಲ್ಲ ಇರುತ್ತೆ ಒಂದು ಮುಡುಕು ಅಂತ ಇರುತ್ತೆ, ದೇವ್ರಿಗೆ ದುಡ್ಡು ಹಾಕಿರ್ತೀವಿ ನೋಡಿ. ಆದ್ದರಿಂದ 2 ರೂಪಾಯಿ 4 ರೂಪಾಯಿ ಒಂದೊಂದು ದಿನ ತಕ್ಕೊಟ್ಟ ದಿನಗಳು ಇದೆ.
ಬಟ್ ನಾನು ಇವತ್ತು ತುಂಬಾ ಹೆಮ್ಮೆ ಅನ್ಕೊಂತೀನಿ. ಅವತ್ತೇನು 2 ರೂಪಾಯಿ ಕೊಟ್ಟಿದ್ರಲ್ಲ, ಇವತ್ತು 2 ಕೋಟಿ ಅಲ್ವಾ. ಆ ರೀತಿಯಾಗಿ ಶಕ್ತಿಯನ್ನ ತುಂಬಾ, ನಾನು ಅದಕ್ಕೆ ನಿಮ್ಮನ್ನ ಅವಾಗಲೇ ಸಾಧಕರು ಅಂತ ಹೇಳಿದೆ. ಅವಾಗಲೇ ಒಂದು ಕೂತಾಗ ಹಾಗೆ ನೆನಪಾಯ್ತು. ಈಗ ಏನ್ ಹೇಳಿ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬಂದ್ರೆ ನಮ್ಮೂರಲ್ಲೆಲ್ಲ ಆ ಕಾಲದಲ್ಲಿ 25 ವರ್ಷದ ಹಿಂದೆ ಸಳ್ಳೆ ದಿನಗಳು ನೆನ್ಪಿದ್ಯಾ? ಸಳ್ಳೆ ದಿನ ಅಂತ ಹೇಳಿದ್ರೆ ಎಲ್ಲರಿಗೂ ನೆನಪಿರುತ್ತಾನೆ, ಹೆಚ್ಚಿನ ಮನೆಯಲ್ಲೂ ಅಕ್ಕಿ ಚೀಲ ಖಾಲಿ ಆಗಿರ್ತಿ, ಕರೆಕ್ಟ್ ತಾನೆ? ಇವತ್ತು ಬಹಳ ಹೆಮ್ಮೆ ಅಂತ ಹೇಳ್ಕೊಂತೀನಿ, ಎಲ್ಲರ ಮನೆಯಲ್ಲೂ ಅಕ್ಕಿ ಚೀಲನು ನನ್ನ ಚಂದು ಬಾಬಲ್ಲಿ ಹೇಳ್ತಾರೆ, ಬಾಬಾ ಅಕ್ಕಿ ಚೀಲ ಗಟ್ಟಿ ನಿಂತಿದೆ ಅಂತೇಳಿ. ಎಲ್ಲರ ಮನೆಯಲ್ಲೂ ಭತ್ತದ ತಟ್ಟಿನೂ ಇದೆ, ಇದೆ ತಾನೆ? ಅಂದ್ರೆ ನಾವು ಸಾಧಕರಲ್ವಾ? ಆ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ, ಇನ್ನೂ ಬೆಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾನು ನಿಜವಾಗ ಅಂತಿದ್ದೀನಿ. ಯಾವ್ದು ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಧಾರ್ಮಿಕವಾಗಿ ತುಂಬಾ ಮಾತಾಡಿದ್ರು, ಸ್ವಾಮೀಜಿ ಬಂದಿದ್ರೆ ಮಾತಾಡ್ತಿದ್ರು, ಅದು ಯಾವ್ದು ಬೇಡ. ನನ್ನವರೊಟ್ಟಿಗೆ ಮಾತಾಡೋ ಅವಕಾಶ ಇವತ್ತು ನನ್ಗೆ ಸಿಕ್ಕಿದೆ. ಹಂಗಾಗಿ ಇಂಥ ಒಂದು 4 ಮಾತನ್ನ ಎಲ್ಲರೊಟ್ಟಿಗೆ ಆಡ್ಬಿಡೋಣ ಅಂತೇಳಿ ನಾನು ಇಷ್ಟು ಫ್ರೀ ಆಗಿ ಮಾತಾಡ್ತಾ ಇರೋದು ಯಾರು ತಪ್ಪಾಗಿಸ್ಬೇಕು? ಹೇಗಿತ್ತು ಬದುಕು? ಅಪ್ಪ ಅಮ್ಮ ಒಂದ್ ಕಡೆ, ತಮ್ಮ ನನ್ನ ಅಣ್ಣ ಹಾಸನದಲ್ಲಿ ಬರ್ಬೇಕಿತ್ತು, ಹೇಳದೆ ಬಾರಣ ಅಂತೇಳಿ, ಆಗ ತಮ್ಮ ಇನ್ನೊಂದು ಬರ್ತೀನಿ ಅಂತೇಳಿ ವಿಜಯನ್ನ ಹೇಳಿದ್ರು. ಎಲ್ಲರೊಟ್ಟಿಗೆ ನನ್ನ ಮುಜುರೆ ಕರ್ಕೊಂಡು ಹೋದಂತ ನಾನು ಮರಿಬಾರ್ದು. ಕಂಟಣ್ಣ ಸಂಪತ್ ಕುಮಾರ್ ಸಿ, ನಾನು ಯಾವತ್ತೂ ನೀವು ನೋಡಿ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳೀರಿ, ಆದ್ರೆ ನಮ್ಮನ್ನ ಕೈ ಹಿಡಿದು ಒಮ್ಮೊಮ್ಮೆ ನಡೆಸಿರ್ತಾರಲ್ಲ, ಅವ್ರನ್ನ ಯಾವತ್ತೂ ಮರಿಬಾರ್ದು. ನಾವು ಯಾವುದೇ ಕಾರಣಕ್ಕೂ ಹಬ್ಬ ಬರಲಿ ಇನ್ನೊಂದು ಬರಲಿ ಒಂದು ಮೆಸೇಜ್ ಹಾಕಿ ಹಾಕ್ತೇನೆ, ಅವ್ರು ಹಂಗಂತ ನಿಮ್ಗೆ ಯಾವತ್ತೂ ಮರಿಯೋದಲ್ಲ ಅಂತ ಮರಿಬಾರ್ದ್ರಿ. ಮತ್ತೆ ನನ್ನ ಜೀವನದಲ್ಲಿ ಮುಗ್ದು ಇಲ್ಲಿ ನಮ್ಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಕಲಿಸಿದಂಥ ರುದ್ರಪ್ಪ ಮಾಸ್ಟ್ರು, ಒಲಿಯಪ್ಪ ಮಾಸ್ಟ್ರು, ಪಂಜೊಳ್ಳಿಲಿದ್ದಂಥ ಆಂಜನೇಯ ಮಾಸ್ಟ್ರು, ಸವಿತಾ ಅಲ್ಲಿ ಕುತ್ಕೊಂಡಿದ್ದಾರೆ, ಏನೇಳಿ ಎಲೆಕ್ಟ್ರಿಕ್ ಮೆಂಬರ್, ಸವಿತಾ ನನ್ನ ಕ್ಲಾಸ್ಮೇಟ್, ಅವ್ರನ್ನೆಲ್ಲ ಮರೆತ್ರೆ ಅಲೆ ಮನೆ ಅಜ್ಜ ಪದ್ಮೇಗೌಡರು. ನಿಜವಾಗೂ ನಾನು ಯಾಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಅಪ್ಪ ಅಂಗಡಿ ತುಂಬಾ ದುಡಿತಿದ್ರು, ನಾನು SLC ತನಕ ನಾವು ನಿಜವಾಗೂ ತುಂಬ ಆರಾಮೇ ಇರ್ತಿದ್ವಿ. ಆದರೆ ಸೋಲ್ ಮನುಷ್ಯನಿಗೆ ಬರುತ್ತೆ, ಹೆದರಬಾರ್ದು ಅನ್ನೋದು ಈ ಮಾತನ್ನು ಹೇಳ್ತಾ ಇದ್ದೀನಿ. PUC ಡಿಗ್ರಿ ತನಕ ನಾನು ಓದುವಂಥ ಪೀಕ್ ಟೈಮ್ ಏನಿತ್ತಲ್ಲ, ಎಲ್ಲ ಕಷ್ಟನೂ ನಮಗೆ ಬಂತು, ಎಲ್ಲ ಕಷ್ಟನೂ ಬಂತು. 50 ರೂಪಾಯಿ ಬೇಕು, 40 ರೂಪಾಯಿ ಬೇಕು ಅಂತ ಮನಿ ಆರ್ಡರ್ ಮಾಡಿ ಅಂತ ಬರೆಯೋದಕ್ಕೆ ಲೆಟರ್ ಬರಿಬೇಕಿತ್ತಲ್ಲ, ಅವಾಗ ಫೋನ್ ಎಲ್ಲಿದೆ? 6 ತಿಂಗಳಿಗೊಮ್ಮೆ ಮನೆ ಬರೋರು. ಆ ಲೆಟ್ರ್ ಬರೀಲಿಕ್ಕೆ 10 ಸಾರಿ ಯೋಚನೆ ಮಾಡ್ತಿದ್ದೆ. ಕೂತಂತ ಮಕ್ಕಳೆಲ್ಲ ಕೇಳ್ಕೊಳ್ಳಿ, ಯಾರು ಓದ್ತಾ ಇದ್ದೀರಾ? ಉದ್ರೆ ಒಂದು ಜೈನ ಧರ್ಮದಲ್ಲಿ ಪಾಠದಲ್ಲಿ ಫಸ್ಟ್ ಬಂದ್ರೆ ಒಂದು 30-40 ಜನ ಇರ್ತಿದ್ವಿ, ಒಂದೊಂದು ವರ್ಷ 20 ಜನ ಇರ್ತಿದ್ವಿ. ಜೈನ ಧರ್ಮ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದ್ರೆ ನಮಗೊಂದು 500 ರೂಪಾಯಿ ಇದನ್ನು ಕೊಡ್ತಿದ್ರು, ಬಹುಮಾನ ಕೊಡ್ತಿದ್ರು. ಹೆಗ್ಡೆಯವರ ಅಮ್ಮ ರತ್ನಮ್ಮ ಬಂದ್ಬಿಟ್ಟು ಸೆಕೆಂಡ್ PUC ಡಿಗ್ರಿ ತನಕ 1 ವರ್ಷನೂ ಬಿಟ್ಟಿಲ್ಲ ನಾ ಅದನ್ನ. ಕಾರಣ ಏನು ಕೇಳಿ ನೀವು, ಯಾಕೆ ಗೊತ್ತಾ? ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಗುರುಕುಲ ಕರೆಂಟ್ ಬಿಲ್ ಕಟ್ಟಬೇಕಿತ್ತು, ಕರೆಂಟ್ ಬಿಲ್ ಕೊಟ್ಟಿದ್ರೆ ನಂಗೆ ಎಕ್ಸಾಮಿಗೆ ಹಾಲ್ ಟಿಕೆಟ್ ಬರೆಯಕ್ಕೆ ಬಿಡ್ತಿದ್ರು. ನಾ ಇದನ್ನ ತಗೋಬೇಕು, ಮಾರನೇ ದಿನ ಹೋಗಿ ಕಟ್ಟಬೇಕು, ಆಮೇಲೆ ನನಗೆ ಎಕ್ಸಾಮಿಗೆ ಹಾಲ್ ಟಿಕೆಟ್ ಸಿಕ್ಕಿತ್ತು. ಅಲ್ಲಿರೋಂಥ ವಾರ್ಡ್ ಅನ್ನ ನಂಗೆ ದೇವ್ರ ಥರ ಸಿಕ್ಕಿದ್ರು. ಒಂದಿನ ಯಾಕೋ ಅದನ್ನು ಕಟ್ಟಿಲ್ಲ ಅಂತ ಕೇಳ್ತಾ ಇರಲಿಲ್ಲ, ಕೇಳ್ತಾ ಇರಲಿಲ್ಲ. ಅವ್ರಿಗೊತ್ತು ಇವನಿಗೆ ಸಿಗತ್ತೆ ಬಂದಿಲ್ಲ ಕಟ್ತಾನೆ ಅಂತ. ನಾನು ಯಾಕೆ ಹೇಳ್ದೆ ಅಂದರೆ, ನೀವು ಇಲ್ಲ ಅನ್ನೋದನ್ನು ಬಿಡಿ, ಇದೆ ಅಂತ ಮುಂದೆ ಹೋಗಿ. ನೀವು ನಾಳೆ ಏನು ಇವತ್ತು ಎಲ್ಲಿ ಕೂತಿದ್ದೀರಿ, ನೀವೆಲ್ಲ ಇಲ್ಲಿ ಕೂತ್ಕೊಂತೀರಿ, ನಾವು ಅಲ್ಲಿ ಕೂತ್ಕೊಂಡು ಚಪ್ಪಡ ಹೇಳ್ತೀವಿ ಅಷ್ಟೇ. ಅಷ್ಟೇ ಸಾಧ್ಯ ಇದೆ, ಸುಮ್ಮನೆ ಮಾಡಬೇಡಿ, ಸುಮ್ಮನೆ ಇರಬೇಡಿ, ಸುಮ್ಮನೆ ಇರಬೇಡಿ, ಸುಮ್ಮನೆ ಇದ್ರೆ ಏನು ಮಾಡೋಕ್ಕಾಗ. ಆ ರೀತಿ ಪ್ರಯತ್ನನ ನಾವೆಲ್ಲರೂ ಮಾಡೋಣ ಅಂತ ನನ್ನ ತಮ್ಮ ಹೇಳ್ದ. ನಮ್ಮೂರೇ ನಮಗೆ ಹೆಮ್ಮೆ ಅಂತ, ಅಂತ ಹೆಮ್ಮೆ ಊರು, ಭಾಳ ಹೆಮ್ಮೆ. ಇಷ್ಟು ಒಗ್ಗಟ್ಟು ಎಲ್ಲೂ ಸಿಗಲ್ಲ, ಇಷ್ಟು ಹೆಮ್ಮೆ ಎಲ್ಲೂ ಸಿಗಲ್ಲ. ನಾನು ಮತ್ತೆ ಬೆಳಿಗ್ಗೆ ಬಂದಾಗ ಕೇಳಿದೆ ಚಂದ್ರಭವನ ಹತ್ರ, ಬಾವು ಎಷ್ಟೊತ್ತಿ ಬಂದಿದ್ಯಾ ಅಂತೇಳಿ. ಸೇ ನಾನು ಯಾಕೆ ಹೇಳ್ತಿದ್ದೀನಿ, ಮತ್ತೆ ಹೇಳ್ತೀನಿ ಅಂತ ಹೇಳ್ಕೊಳ್ತು ತುಂಬ ಜನ ಎಲ್ಲರೂ. ಸೇ ನಾನು ಸುಮ್ಮನೆ ಹಾಗೆ ಕೇಳೋದು, ಒಂದು 2 ಜನ ಅವ್ರು ಮತ್ತೆ ನೆನಪಾಯ್ತು, ಆ ಕಾರಣಕ್ಕಾಗಿ ಕೇಳಿದೆ. 7 ಗಂಟೆಗೆ ಬಂದೇನೆ, 7 ಗಂಟೆಗೆ ಯಾಕೆ ಬಂದೆ ಬಾವು, 11 ಗಂಟೆ 10 ಗಂಟೆ ತುಂಬ ಜನ ಇರ್ತಾರೆ, ಈಗ ನನಗೇನು ಕೆಲಸ ಇಲ್ಲ, ಬಟ್ ಅವಾಗಿರತ್ತೆ. ಆ ಥರದವರು ಚಂದ್ರಭಾವ ಮಾತ್ರ ಅಲ್ಲ, ತುಂಬ ಜನ ಇದ್ದೀವಿ, ತುಂಬ ಜನ ಇದ್ದೀವಿ. ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಎತ್ತರಕ್ಕೆ ಆಗೋಕ್ಕೆ ಸಾಧ್ಯ ಇದೆ, ಆ ಪ್ರಯತ್ನನ ನಾವೆಲ್ಲರೂ ಮಾಡೋಣ. ಹಾಗಾದ್ರೆ ಏನು ಮಾಡಬೇಕು? ತುಂಬ ಖುಷಿಯಾಗಿರ್ಬೇಕು. ಇನ್ನು 2-3 ನಿಮಿಷದಲ್ಲಿ ಮುಗಿಸ್ತೀನಿ. ಪಾಪ ಕಾಲೆಲ್ಲ ನೋವು ಬರ್ತಿದೆಯೋ ಗೊತ್ತಿಲ್ಲ ನನಗೆ, ಬೈಬೇಡಿ. ಏನು ಮಾಡಬೇಕು? ವೆರಿ ಸಿಂಪಲ್. ಬೇರೆಯವ್ರು ಬೆಳೀತಾ ಇದ್ದಾರ, ಅವರನ್ನು ಪ್ರೋತ್ಸಾಹ ಮಾಡೋಣ ಅಷ್ಟೇ. ಬೇರೆ ಏನು ಮಾಡ್ಬೇಕಾಗಿ, ನಮ್ಮವರೊಬ್ರು ಬೆಳೀತಾ ಇದ್ದಾರ, ನಮ್ಮೂರವ್ರೊಬ್ರು ಬೆಳೀತಾ ಇದ್ದಾರ, ಅವ್ರ ಮನ್ಸೂರು ಹಿಂಗನ್ನ ನಿಮ್ಮ ಆರ್ತಿ ಮಾಡು ಅಷ್ಟೇ, ನಿಮ್ಮ ಆರ್ತಿ ಮಾಡು. ಎಷ್ಟೇ ಜನ ಮಕ್ಕಳನ್ನ ಫೇಲ್ ಆಗ್ಬಿಡ್ತೀನಿ ಅಂತ ಬರ್ತಾರೆ, ಹಿಂಗೆ ಅಂತ ನೀನು ಬರೀತಿ ಹೋಗಿ ಪಾಸ್ ಆಗ್ತಿ ಹೋಗಷ್ಟೇ, ಆ ಮಕ್ಕಳು ಪಾಸ್ ಆಗ್ತಾರೆ.
ನೀನ ಫೇಲ ಬಿಡಿ ಈ ವರ್ಷ ಅಂದ್ರೆ ಏನಲ್ಲಿ ಎರಡು ಸಬ್ಜೆಕ್ಟ್ ಹೋಗಲ್ಲ ಆರು ನಿನ್ ಮುಖ ನೋಡ್ರೆ ಗೊತ್ತಾಗಲ್ಲ ಓದೋದಿಲ್ಲ ನೀನು ಕರೆಕ್ಟ್ ತಾನೆ ಸರ್ ಅದು ಒಂದು ಓದೋ ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಒಬ್ಬ ತೋಟ ಮಾಡ್ತಾನೆ ಸಾಧಕರು ಅಂತ ಹೇಳಿದ್ರೆ ಬರೀ ಏನ್ ಹೇಳಿ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಅಂತ ತಿಳ್ಕೊಬೇಡಿ ನೋ ನಿಮ್ಮನೆಯಲ್ಲಿ ನಮ್ಮೂರಲ್ಲಿ ಏನಲ್ಲಿ ಒಂದು ತೋಟ ಗದ್ದೆ ಮಾಡ್ಕೊಂಡು ಚೆನ್ನಾಗಿ ಆರಾಮಾಗಿದ್ದೀವಿ ಅಂದ್ರೆ ಅದು ನಿಜವಾದ ಸಾಧನೆ ತಪ್ಪಲ್ಲ ಅದು ನೋಡಿದ್ರೆ ದರ್ಶನ್ ಪೊಲೀಸ್ ಕೊಟ್ಟಿತ್ತು ಇವತ್ತಿಲ್ಲಿ ಇವತ್ತು ಬರ್ಬೇಕಿತ್ತು ಮೋಹನ್ ಬಾಬಾ ಮೊನ್ನೆ ಹೇಳಿದ್ರು ದರ್ಶನ್ ಒಂದು ಕತೆ ಹೇಳ್ಬಿಟ್ಟು ಬೇಗ ಮುಗಿಸ್ತೀನಿ ದರ್ಶನ್ ಫಸ್ಟ್ ಡಿಗ್ರಿ ಫಸ್ಟ್ ಡಿಗ್ರಿಯಲ್ಲಿದ್ದ ಫಸ್ಟ್ ಡಿಯಲ್ಲಿ ಅವಾಗ ನನ್ನ ಮದುವೆ ಟೈಮ್ ಅಂತ ಅನ್ಕೊಂತೀನಿ ನಾನು ಹೌದು ಬಂದು ಹಿಂಗೆ ಸಿಗ್ತಾ ನಾನು ತಮ್ಮ ನೋಡ್ರಿ ನೀನು ಸ್ವಲ್ಪ ಉದ್ದು ಕಾಣ್ತೀಯಲ್ಲ ನೀನು ಪೊಲೀಸ್ ಯಾಕೆ ಆಗ್ಬಾರ್ದು ಅಂದೆ ಹೌದಲ್ಲ ನಂಗ ನಂಗೆ ಇನ್ನೂ ನೆನಪಾಗುತ್ತೆ ಜಯಕರ್ ಮನೆ ಹತ್ರ ನಾನು ಅಲ್ಲೇನ ಮಾತಾಡ್ತೀನಿ ಹಿಂಗೆ ಹೇಳ್ದೆ ಅದೇ ಜಾಗದಲ್ಲಿ ಹೇಳಿ ನೀನು ಪೊಲೀಸ್ ಅಂದ್ರೆ ಹೆಂಗೆ ಅಂತೀನಿ ನೋಡಿ ಭಾಳ ಚೆನ್ನಾಗಿರುತ್ತೆ ಅಂದೆ ಹೌದಲ್ಲ ನಾನು ಅತ್ತಂದೆ ಹೇಳ್ದೆ ನೀನು ಪೊಲೀಸ್ ಅಷ್ಟೇ ಅಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿಬಿಟ್ರೆ ನಿನ್ನ ಜೀಪ್ ನಮ್ಮೂರಲ್ಲಿ ಬಂದರೆ ಇಡೀ ಊರು ತಲೆ ಪಿಡಿಯುತ್ತೆ ನಿಮಗೆ ನಿನ್ನ ಪೊಲೀಸ್ ಡ್ರೆಸ್ಸಲ್ಲಿ ನೋಡ್ಬೇಕಮ್ಮ ನಾನು ಅಂದೆ ಅವ್ನು ಏನು ಮಾಡಿದೆ ಗೊತ್ತಾ ಮೂರು ನಾಲ್ಕು ವರ್ಷದ ನಂತರ ನಾನು ಸಾಗರಕ್ಕೆ ಬಂದಿದ್ದೆ ಮೂರು ನಾಲ್ಕು ವರ್ಷದ ನಂತರ ಆಮೇಲೆ ಒಂದಿನ ಫೋನ್ ಮಾಡ್ತಾನೆ ಅಣ್ಣ ನಾನು ಪೊಲೀಸ್ ಸೆಲೆಕ್ಷನ್ ಆಗಿದ್ದೀನಿ ಅಂತ ನಾನು ಅಂದೆ ನನ್ನ ಕಲರ್ ಮೇಲೆ ಹೊತ್ತು ಬಿಡ ಅಂದೆ ಹೋಗ್ತಾನೆ ಇದು ನಮ್ಮೂರಿನ ಹೆಮ್ಮೆ ಹಾಗಾಗಿ ಆ ರೀತಿಯಂತಹ ಹೆಮ್ಮೆ ನಮ್ಮಲ್ಲಿದೆ ನಾವು ಅದನ್ನು ಬೆಳೆಸ್ಕೊಳ್ಳೋಣ ಪ್ರೋತ್ಸಾಹ ಮಾಡೋಣ ಕಥೆಯೆಲ್ಲ ಹೇಳೋಷ್ಟು ಟೈಮ್ ಇಲ್ಲ ಹಾಗಾಗಿ ಟೈಮು ಆಗಿದೆ ಕಥೆಯೂ ಹೇಳ್ತಾ ಇಲ್ಲ ಇನ್ನೊಂದೆಲ್ಲಾದ್ರೂ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಭಾಳ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಕೇಳ್ತಿದ್ದೀನಿ ಅಂತ ಅನಿಸ್ತಿದೆ ಪಾಪ ದೊಡ್ಡವ್ರನ್ನೆಲ್ಲ ಕೂರಿಸ್ಕೊಂಡು ನಾನು ಇಷ್ಟೇ ಮಾತಾಡ್ತಿದ್ದೀನಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಇರಲಿ ಆದ್ರೂ ನಾನು ಅಂದ್ಕೊಂಡಿದ್ದೀನಿ ನಿನ್ನೆ ಮತ್ತೆ ಮೋಹನ್ ಭವನ್ ಮತ್ತೆ ನೆನ್ಪು ಮಾಡ್ಕೊತಿದ್ದೆ ಮತ್ತೆ ಮತ್ತೆ ಸಾಧಕರನ್ನೆಲ್ಲ ಕರೆಯೋಣ ನಮ್ಮೂರಿಗೆ ಅವರು ಏನಾದ್ರು ಮುಂದೆ ಮಾಡಂಗಾಗಲಿ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಇನ್ನು ನೆಕ್ಸ್ಟಿಂದ ನಮ್ಮ ಇಲ್ಲಿ ನಮ್ಮಲ್ಲಿ ಎರಡು ಹೈಸ್ಕೂಲ್ಗಳಿದ್ದಾವೆ ಒಂದು ಬಿಳಿಗಾರಲ್ಲಿದೆ ಹೈಸ್ಕೂಲು ನಾನು ಓದಿದ ಹೈಸ್ಕೂಲು 8, 9, 10 ಇನ್ನೊಂದು ಕಟ್ಟಿನಕಾಲಲ್ಲಿ ಎರಡು ಹೈಸ್ಕೂಲ್ ಇದೆ ನಮ್ಗೆ ಭಾಳ ಹತ್ತದ ಅಂತೇಳಿ ನಮ್ಮ ಎಲ್ಲ ಊರಿನ ಎರಡು ಹೈಸ್ಕೂಲ್ ಇದೆ ಈ ಹೈಸ್ಕೂಲಲ್ಲಿ ಯಾರು SLC ಇಬ್ಬರು ಇಲ್ಲಿ ಹೈಸ್ಕೂಲಲ್ಲಿ ಕಟ್ಟಿನಕಾಲಲ್ಲಿ ಇಬ್ಬರು ಏನು ಎರಡು ಹೈಯೆಸ್ಟ್ ಮಾರ್ಕ್ಸನ್ನು ತಗೊತಾರೆ ಇಬ್ಬರು ಫಸ್ಟ್ ಸೆಕೆಂಡ್ ಬರ್ತಾರೋ ಅವರಿಗೆ ಮತ್ತು ಬಿಳಿಗಾರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಎರಡು ಬರ್ತಾರೋ ಅವ್ರು ಯಾರೇ ಮಕ್ಕಳಿರಲಿ ಯಾರೇ ಮಕ್ಕಳಿರಲಿ ಬರೋ ವರ್ಷದಿಂದ ಇದೇ ವಾರ್ಷಿಕೋತ್ಸವದಲ್ಲಿ ಫಸ್ಟ್ ಬಂದವರಿಗೆ 2,000 ರೂಪಾಯಿ ಸೆಕೆಂಡ್ ಬಂದವರಿಗೆ 1,000 ರೂಪಾಯಿಯನ್ನ ಯಾಕಿದ್ದು ಅಂತ ಹೇಳಿದ್ರೆ ನಾವು ಇವತ್ತು ಆ ಮಗುನ ಒಂದು ಸ್ವಲ್ಪ ಎತ್ತಿರಿದ್ರೆ ಇದೆಲ್ಲರಿಗೂ ಗೊತ್ತಾಗತ್ತಾನೆ ಆ ಮಗು ಅನ್ಕೊಂತಾನೆ ಓ ಹಂಗಾದ್ರೆ ನೆಕ್ಸ್ಟ್ ಇಯರ್ ಹಳೆ ಮನೆ ಬಸ್ದಿಯಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ ಅದಕ್ಕೆ ನನ್ನ ಕರೀತಾರೆ ಬಿಡಬಾರ್ದು ನಾನು ಒಂದು ಪ್ರೋತ್ಸಾಹ ಸಿಗುತ್ತಲ್ಲ ಹಂಗಾಗಿ ಆ ಪ್ರಯತ್ನನ ಮಾಡೋಣ ಇದಕ್ಕೆ ಸಮಿತಿಯ ಒಪ್ಪಿಗೆನ ನಮ್ಗೆ ಇರುತ್ತೆ ಅಂತೇಳಿ ನಾನು ಸಮಿತಿಯ ಹತ್ರ ಕೇಳ್ಕೊಳೋದು ನೀವು ಯಾವಾಗ ಈಗ ವಾರ್ಷಿಕೋತ್ಸವ ಇದೆ ಅಂತೇಳಿ ನಂಗೆ ಹೇಳಿ ಫಸ್ಟ್ ಬಂದವರಿಗೆ ಕಠಿಣ ಕಾರಣ ಇಬ್ಬರು ಹುಡುಗರಿಗೆ ಮತ್ತು ಬಿಳಿಗಾರ ಇಬ್ಬರು ಹುಡುಗರಿಗೆ ಒಬ್ರಿಗೆ 2,000 ಒಬ್ರಿಗೆ 1,000 ಅದನ್ನು ಕೊಡೋಣ ಅದರಿಂದ ನಾವು ಕೊಡ್ತೀನಿ ನಾನು ಕೊಡ್ತೀನಿ ಅನ್ನೋ ಉದ್ದೇಶ ಅಲ್ಲ ಇಡೀ ನಮ್ಮ ಸಮಾಜದ ಕಡೆಯಿಂದ ನಾನು ಕೊಡೋದಾದ್ರೂ ಸಮಾಜದ ವತಿಯಿಂದ ಇಲ್ಲಿ ಗೌರವಿಸಿದಾಗ ಏ ಹಳೆ ಮನೆ ಬದಿಯಲ್ಲಿ ಏನೋ ನಡೀತಿದೆ ಕಂಡ್ರು ಅಂತ ಎಲ್ಲರಿಗೂ ಗೊತ್ತಾಗತ್ತೆ ಗೊತ್ತಾಗ್ತಾ ಇತ್ತು ಹಂಗಾಗಿ ಆ ಪ್ರಯತ್ನನ ನಾವೆಲ್ಲರೂ ಮಾಡೋಣ ಅಂತ ಮತ್ತೊಮ್ಮೆ ಹೇಳ್ತಾ ಇನ್ನು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿದಂತಹ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡುವಂತಹ ವ್ಯಕ್ತಿಗಳು ನಮ್ಮ ಊರಲ್ಲಿ ನಮ್ಮ ಸುತ್ತಮುತ್ತ ಹುಟ್ಟಿದ್ರೆ ನಮ್ಗೆ ಭಾಳ ಹೆಮ್ಮೆ ಯಾರೋ ಎಲ್ಲೋ ಬರ್ತಾರೆ ಅತಿಗೋಡ್ ಕಡೆಯಿಂದ ಬರ್ತಾರೆ ಇಲ್ಲಿ ಬಿಂಚ್ಗೋಡ್ ಕಡೆಯಿಂದ ಬರ್ತಾರೆ ಇಲ್ಲೆಲ್ಲ ಬರ್ತಾರೆ ಎಲ್ಲೋ ಬಂದು ಇಲ್ಲಿ ಕುಪ್ಪಡಿ ಎಲ್ಲೆಲ್ಲ ಬರ್ತಾರೆ ನಾನು ಅವ್ರು ಹೆಚ್ಚು ಪರಿಚಯ ಇರಲ್ಲ ಅದ್ರ ಬಂದು ಹುಡುಕಿ ಮಾತಾಡ್ತಾರೆ ಬನ್ನಿ ಯಾಕೆಂದ್ರೆ ನಮ್ಮೂರ್ನವರಲ್ಲ ಆ 3,000 ಜನ ಮಕ್ಕಳಲ್ಲಿ ಯಾರು ಎಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ ಕಾಲೇಜಲ್ಲಿ 3,000 ಜನ ಹೆಣ್ಮಕ್ಳಿದ ಅವ್ರು ಬಂದಾಗ ಅವ್ರಿಗೆ ಎಷ್ಟಾಗುತ್ತೆ ನನ್ನ ಕೈಲಾದ ಕೆಲಸನ ಮಾಡಿ ಅವ್ರಿಗೆ ಯಾರು ಬೇಕಾದಿರಲಿ ಅವರಿಗೆ ನೀನು ಓದ್ ಮರಿ ಸಿಕ್ಕಾಗೆಲ್ಲ ಏನ್ ಮರಿ ಓದ್ತಾ ಇದೆಯಾ ಅಷ್ಟೆಲ್ಲ ಆರಾಮಿದ್ಯಾ ಚೆನ್ನಾಗಿದ್ಯಾ ಇಷ್ಟು ಕೇಳಿ ಹೋಗ್ತಾ ಇರ್ತೀನಿ ಆ ಪ್ರಯತ್ನನ ನಿಮ್ಮೆಲ್ಲರ ಪರವಾಗಿ ಸುಮ್ಮನೆ ಇಲ್ಲ ಅಂತ ನಾನು ಹೇಳ್ತಾ ಇನ್ನೊಂದು ಯಾರಿಗಾರು ಅನಿಸ್ಬೋದು ಭಾಳ ಚೆನ್ನಾಗಿದ್ದಿರಲ್ಲ ಇವತ್ತು ಆರಾಮಿದ್ದಿರಲ್ಲ ಅಂತ ಹ್ಞೂ ಸತ್ಯ ಆರಾಮಿದ್ದೀವಿ ಆದರೆ ಇದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೀವಲ್ಲ ನಮ್ಮ ಬಸ್ತಿ ಇವತ್ತು ಚೆನ್ನಾಗಾಗಿದೆ ಗೊತ್ತಿದೆ ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹಾಗೆ ಬದುಕಿನಲ್ಲಿ ನಾವು ಯಾವಾಗ ಹೆಚ್ಚು ಶ್ರಮವನ್ನು ಹಾಕ್ತೀವೋ ಆ ಶ್ರಮಕ್ಕೆ ನಮಗೆಲ್ಲರಿಗೂ ಪ್ರತಿಫಲ ಸಿಗುತ್ತೆ ಭಗವಂತ ಕೊಡ್ತಾನೆ ಅಂತ ಹೇಳ್ತಾ ಇನ್ನೊಮ್ಮೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ ನನ್ನ ಮಾತನ್ನ ಭಾಳ ಹಿರಿಯರು ನಾನು ನೋಡಿದ್ರೆ ಸಾರಿ ಕೈಯೆಲ್ಲ ಹಿಂಗಿಂಗೆಲ್ಲ ಮಾಡಿ ಮಾತಾಡ್ಬಿಡ್ತೀನಿ ತಪ್ಪು ತಿಳ್ಕೊಬೇಡಿ ಹೇಳಿ ಕೇಳಿ ಮಾಸ್ಟ್ರು ಲೆಕ್ಚರು ಅಂದಮೇಲೆ ಅವೆಲ್ಲ ಮೇಲೆ ಕೈ ಹೋಗ್ಬಿಡ್ತಾರೆ ಬೇರೆ ಏನೂ ಉದ್ದೇಶ ಇರಲ್ಲ ನಾವು ಎಲ್ಲ ಹೇಳ್ಕೊಟ್ಟಿರ್ತೀವಿ ನಾವು ಕಣ್ಣು ಮೈ ಎಲ್ಲದೂ ನಮ್ದು ಏನೋ ಕಲಿಸ್ತಾ ಇರುತ್ತೆ ಅನ್ನೋದಕ್ಕಾಗಿ ಹೀಗೆಲ್ಲ ಅಂದು ಮಾತಾಡಿದೆ ನಮ್ಮನ್ನು ಬೆಳೀಲಿಕ್ಕೆ ಸಹಕಾರ ಕೊಟ್ಟ ಬೆಂತ ನಾನು ನೆನ್ಪು ಮಾಡ್ಕೋಬೇಕು
ನನ್ನ ಜೀವನದಲ್ಲಿ ಈ ಒಂದು ಟರ್ನಿಂಗ್ ಪಾಯಿಂಟ್ ಏನಾದ್ರು ಸಿಕ್ತಪ್ಪ ಅಂತ ಹೇಳಿದ್ರೆ ನಾನು ಬೆಳಗ ಚಿಕ್ಕಿ ಚಿಕ್ಕಪ್ಪನ ಮನೆ ಅಂತ ಟರ್ನಿಂಗ್ ಹುಚ್ಚು ಹೋದ ಅಂತ ಚಿಕ್ಕ ಸಿಕ್ತಪ್ಪ ಅಂದ್ರೆ ಅಲ್ಲಿಂದ ಈ ರೀತಿ ಎಷ್ಟು ಜನ ಅಂದ್ರೆ ನನ್ನನ್ನು ಸಪೋರ್ಟ್ ಮಾಡಿ ಓದಿ ಇದು ಮಾಡಿ ಸಹಕಾರ ಎಲ್ಲ ಕೊಟ್ಟರು ಅದಕ್ಕೆ ನಂಗೆ ಹೆಮ್ಮೆ ಅನಿಸ್ತದೆ. ಡಾಕ್ಟರ್ ಅಂತ ಕರ್ಕೊಳಕ್ಕೆ ಎಷ್ಟು ಖುಷಿ ಅನಿಸ್ತದಲ್ವಾ ಹೆಸರನ್ನು ಅಲ್ವಾ. ಅದು ನಿಮಗೂ ಆಗಲಿ, ಇನ್ನು ಜಾಸ್ತಿ ಜನ ಕೆ ಎಸ್ ಆಫೀಸರ್ ಬರಲಿ, ಸವಿತಾ ಅಂತವ್ರು ಕೇಳಿ, 10 ಜನ ಫೋನ್ ಮಾಡಿ ಸವಿತಾ ಮೇಡಮ್ಗೆ ತಿಳ್ಕೊಳ್ಳಿ. ಯಾರೋ ಫೋನ್ ಮಾಡ್ತಾರೆ ಮಕ್ಕಳೇ, ಯಾರ್ಯಾರೋ ಫೋನ್ ಮಾಡ್ತಾರೆ ನಮಗೆ ಏನೋ ವಿಷಯನ ಕೇಳೋದಕ್ಕೆ. ನೀವು ಮಾಡಿ ಮತ್ತೆ ಮಾಡಿ, ನಮ್ಗೆ ಗೊತ್ತಿದ್ದನ್ನು ಹೇಳ್ತೀವಿ, ಕೇಳಿ ಬಿಡಬೇಡಿ. ನಿಮ್ಗೆ ಸಿಗೋ ತನಕ ನೀವು ಯಾವ ಎತ್ತರಕ್ಕೆ ಬೆಳಿತೀರೋ ಆ ಎತ್ತರಕ್ಕೆ ನೀವೆಲ್ಲರೂ ಬೆಳೀರಿ. ನನ್ನ ಮಾತನ್ನು ತುಂಬ ಇನ್ನೊಮ್ಮೆ ನೆನಪು ಮಾಡ್ಕೋಬೇಕು. ಇಲ್ಲಿ ಕೆ ಎಸ್ ಆಫೀಸರ್ ಕೂತಿದ್ರೆ ಅಲ್ಲೊಬ್ಬರು ಕೆ ಎಸ್ ಆಫೀಸರ್ ಕೂತಿದ್ದಾರೆ ದಾರಿಗದ್ದೆ ನವೀನ್. ಇನ್ನೋ ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ಇಲ್ಲಿ ಕೆ ಎಸ್ ಆಫೀಸರ್ ಓದ್ತಾ ಇದ್ರೆ ಅಷ್ಟು ಸಪೋರ್ಟ್ ಮಾಡೋರು ಒಬ್ಬರು ಬೇಕಲ್ಲ. ಒಬ್ಬ ಏನು ಹೇಳಿ ಪ್ರೈಮರಿ ಸ್ಕೂಲ್ ಮಾಸ್ಟರು ಈ ಮಸ್ತಕ್ಕೆ ಬೆಳಿಬೇಕು ಅಂದರೆ ಹಿಂದ್ಗಡೆಯಿಂದ ಸಪೋರ್ಟ್ ಅಲ್ಲಿದೆ. ಆ ರೀತಿಯ ಸಪೋರ್ಟನ್ನು ನಾವೆಲ್ಲ ನಮ್ಮ ಊರಿನವ್ರು ಮಾಡೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಹೀಗೆ ನಡೀಲಿ, ಚೆನ್ನಾಗಿರಲಿ, ನಾವೆಲ್ಲರೂ ಖುಷಿ ಖುಷಿಯಾಗಿ ನಮ್ಮ ಊರನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋಣ, ಒಳ್ಳೆ ಕೆಲಸನ ಮಾಡೋಣ, ಪ್ರೋತ್ಸಾಹ ಮಾಡೋಣ, ಒಳ್ಳೆಯವಾಗಿರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಭಾಳ ಪ್ರೀತಿಯಿಂದ ಕೇಳಿಸ್ಕೊಂಡ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ನನ್ನ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಭಾರತ್ ಮಾತಾಡ್ತಿದ್ದೆ.